ಕೃಷ್ಣವೇಣಿ ಮತ್ತು ರಾಮಮೂರ್ತಿ ಗಂಡ ಹೆಂಡತಿ. ರಾಮಮೂರ್ತಿ ಒಳ್ಳೆ ಗುಣವಂತ ಅಂತ ಕೃಷ್ಣವೇಣಿಯ ತಂದೆ ರಾಮಮೂರ್ತಿಗೆ ಕೃಷ್ಣವೇಣಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದ್ರು. ಆದ್ರೆ ಕೃಷ್ಣವೇಣಿ ಶ್ರೀಮಂತ ಮನೆಯ ಹುಡುಗಿಯಾದ ಕಾರಣ ಅವಳಿಗೆ ಹಣದ ಅಹಂಕಾರ ಜಾಸ್ತಿ ಇತ್ತು. ನಾ ಹೊರಗಡೆ ಹೋದ್ರೆ ಕಾರಲ್ಲಿ ಹೋಗ್ತಾ ಇದ್ದೆ. ನನ್ನ ಕೈ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಎಷ್ಟೋ ಜನ ಇದ್ರು, ಆದ್ರೆ ಇಲ್ಲಿ ನಾನೇ ಮಾಡ್ಬೇಕು. ಹೀಗೆ ಕೃಷ್ಣವೇಣಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ಲು. ಒಂದು ದಿನ ಕೃಷ್ಣಯ್ಯನ ತಂದೆ ರಾಧಯ್ಯ ಅವಳ ಮನೆಗೆ ಬಂದ್ರು. ರಾಮಮೂರ್ತಿ ಹೊರಗಡೆ ಮಂಚವನ್ನು ತಯಾರಿಸುತ್ತಿದ್ದ. ಕೃಷ್ಣವೇಣಿ ಕಾಲ್ ಮೇಲೆ ಕಾಲಾಕೊಂಡು ಹೊರಗಡೆ ಜಗಲಿ ಮೇಲೆ ಕೂತಿದ್ಲು. ತನ್ನ ತಂದೆಯನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ಓಡಿ ಬಂದ್ಲು. ಅಪ್ಪ, ಯಾವಾಗ ಬಂದ್ರಿ? ಹೇಗಿದ್ದೀರಪ್ಪ? ಅಮ್ಮ ಚೆನ್ನಾಗಿದ್ದಾರಾ? ಹೀಗೆ ಪ್ರೀತಿಯಿಂದ ಮಾತಾಡ್ಸಿ ಕೂರ್ಸಿದ್ಲು. ಆಗ ರಾಮಮೂರ್ತಿ ಕೂಡ ವೇಗವಾಗಿ ಬಂದು, ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದಾರಾ? ಹೊಲದ ಕೆಲ್ಸ ಎಲ್ಲ ಹೇಗೆ ನಡೀತಾ ಇದೆ? ಹಾಗೆ ಮಾತಾಡ್ಸಿ ಕುಡಿಯಲು ಎಳೆನೀರು ಕೊಟ್ಟು ಉಪಚರಿಸಿದ. ರಾಮಮೂರ್ತಿ ಜೊತೆ ಮಾತಾಡಿ ರಾಧಯ್ಯ ತನ್ನ ಮಗಳನ್ನು ಒಂದು ಕಡೆ ಕರ್ಕೊಂಡೋಗಿ, ಅಮ್ಮ ಚೆನ್ನಾಗಿದ್ದೀಯಾ? ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಾರಾ? ಆ ನೋಡ್ಕೋತಾರಪ್ಪ. ಹೀಗೆ ಏನೋ ಒಂಥರ ಹೇಳಿದ್ಲು. ಯಾಕಮ್ಮ, ಏನಾಯ್ತು? ಏನಪ್ಪ, ಒಳ್ಳೆ ಗುಣ ಇದೆ ಅಂತ ನನ್ನ ಇವರಿಗೆ ಮದ್ವೆ ಮಾಡಿ ಕೊಟ್ಬಿಟ್ರಿ. ಇಲ್ಲಿ ಒಂದು ಎಸಿ ಇಲ್ಲ, ಫ್ರಿಡ್ಜ್ ಇಲ್ಲ, ಮಿಕ್ಸಿ ಇಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಹೀಗೆ ಕಾರಣದ ಮೇಲೆ ಕಾರಣ ಹೇಳ್ತಾನೆ ಇದ್ಲು. ರಾಧಯ್ಯ ನಗ್ತಾ ಇದ್ರು. ಹಣದಿಂದ ಎಷ್ಟು ಆಸ್ತಿಯನ್ನು ಬೇಕಾದ್ರೂ ತಗೋಬಹುದು, ಆದ್ರೆ ಇಂಥ ಗುಣಗಳನ್ನು ಪಡೆಯಲು ಸಾಧ್ಯವಿಲ್ಲ. ಏನಪ್ಪ, ಯಾವಾಗ ನೋಡಿದ್ರು ಹೀಗೆ ಏನಾದ್ರೂ ಹೇಳ್ತಾನೆ ಇರ್ತೀರಾ? ಅನುಭವ ಎಲ್ಲವನ್ನೂ ಹೇಳಿಕೊಡುತ್ತಮ್ಮ, ಹಾಗೆ ನಿಧಾನವಾಗಿ ಹೇಳಿದ್ರು. ಹೀಗೆ ರಾಧಯ್ಯ ರಾಮಮೂರ್ತಿಯನ್ನು ಪಕ್ಕಕ್ಕೆ ಕರೆದು ಮಾತನಾಡಿಸಿದ್ರು. ಏನಪ್ಪ, ಏನ್ ವಿಷಯ? ಏನಿದೆ ಮಾವ ವಿಶೇಷ ಅಂತ ಏನೂ ಇಲ್ಲ. ಯಾಕೋ ಒಂಥರ ಕಾಣ್ತಾ ಇದ್ದೀಯ. ಹಣ ಖರ್ಚು ಮಾಡಿ ಹೊಲದಲ್ಲಿ ಫಸಲನ್ನು ಹಾಕಿದ್ದೀನಿ ಮಾವಯ್ಯ, ಮಳೆ ಬರ್ತದ ಇಲ್ವಾ ಅಂತ ಗೊತ್ತಿಲ್ಲ. ಮುಂದಿನ ವರ್ಷ ಅರಿಶಿನ ಬೆಳಿಬೇಕು. ಆಮೇಲೆ ಮಂಚವನ್ನು ತಯಾರಿಸಿ ನಾನೇ ಮಾರೋಣ ಅಂತ ಮಾಡ್ತಾ ಇದ್ದೀನಿ. ಹೀಗೆ ಅವನ ಕೆಲಸ ವ್ಯವಸಾಯದ ಬಗ್ಗೆ ಹೇಳದ್ನೇ ಹೊರತು ನಿಮ್ಮ ಮಗಳು ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ಅಂತ ಅವಳ ಬಗ್ಗೆ ಒಂದು ಮಾತು ಹೇಳಲಿಲ್ಲ. ರಾಧಯ್ಯ ಅದನ್ನು ಗಮನಿಸಿ, ನನ್ನ ಮಗಳು ಅದೃಷ್ಟವಂತೆ, ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಮಗಳ ಬಗ್ಗೆ ರಾಧಯ್ಯನಿಗೆ ಯಾವ ಚಿಂತೆನೂ ಇರಲಿಲ್ಲ. ಕೃಷ್ಣವೇಣಿಗೆ ಕೂಡ ತನ್ನ ತಂದೆ ಯಾಕೆ ಹೀಗೆ ಹೋಗ್ತಿದ್ದಾರೆ ಅಂತ ಬೇಜಾರು ಮಾಡ್ಕೊಂಡ್ಲು. ಒಂದು ದಿನ ಪಕ್ಕದ ಊರಿನಿಂದ ರಾಮಮೂರ್ತಿಯ ಮನೆಗೆ ಸಂಬಂಧಿಕರು ಬಂದ್ರು. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಹೀಗೆ ಸಂಬಂಧಿಕರನ್ನು ಮಾತನಾಡಿಸಿದ. ಕೃಷ್ಣವೇಣಿ ಏನು ಮಾತನಾಡದೆ ಮನೆಯೊಳಗೆ ಹೋದ್ಲು. ಹೀಗೆ ಮೂವರು ಹೊರಗಡೆ ಕೂತು ಮಾತಾಡ್ತಾ ಇದ್ರು. ರಾಮಮೂರ್ತಿ ಅವರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ. ಕೃಷ್ಣ ಮಜ್ಜಿಗೆ ತಗೊಂಬಾ, ಹಾಗೆ ಹೇಳಿ ಮತ್ತೆ ಮಾತನಾಡಲು ಆರಂಭಿಸಿದ. ಆದ್ರೆ ಕೃಷ್ಣವೇಣಿ ಮಾತ್ರ ಯಾವುದು ಕಿವಿಗೆ ಹಾಕಿಕೊಳ್ಳದೆ ಮಲ್ಕೊಂಡಿದ್ಲು. ಕೃಷ್ಣ ಮಜ್ಜಿಗೆ, ಹೀಗೆ ಮತ್ತೊಮ್ಮೆ ಹೇಳಿದ. ಕೃಷ್ಣವೇಣಿ ಹೊರಗೆ ಬರದಿರುವ ಕಾರಣ ಅವನೇ ಎದ್ದು ಮನೆಯೊಳಗೆ ಹೋದ. ಏನು ಕೇಳದ ಹಾಗೆ ಕೃಷ್ಣವೇಣಿ ಮಂಚದ ಮೇಲೆ ಮಲ್ಕೊಂಡಿದ್ಲು. ಕೃಷ್ಣ ಮಜ್ಜಿಗೆ ತಗೊಂಬಾ ಅಂತ ಅಷ್ಟೊತ್ತಿಂದ ಕರಿತಾ ಇದ್ದೀನಲ್ವಾ? ನೀವು ಹೇಳಿದ ತಕ್ಷಣ ಮಜ್ಜಿಗೆ ಕರ್ಕೊಂಬರ್ಲಿಕ್ಕೆ ನಾನೇನು ಕೆಲ್ಸದಾಳ? ಹಾಗೆ ಹೇಳ್ಬೇಡ ಕೃಷ್ಣ, ನಮ್ಮ ಸಂಬಂಧಿಕರು ತಾನೆ. ಯಾರು ಸಂಬಂಧಿಕರು? ಸ್ವಲ್ಪ ಮೆಲ್ಲೆ ಮಾತಾಡು ಕೃಷ್ಣ. ಯಾಕೆ ನಾನು ಮೆಲ್ಲೆ ಮಾತಾಡ್ಬೇಕು? ನಾನು ಹೀಗೇನೆ ಮಾತಾಡೋದು. ಯಾರಿಗೋ ಸೇವೆ ಮಾಡ್ಲಿಕ್ಕೆ ನಾನೇ ನಿಮ್ಮ ಮನೆಗೆ ಬರ್ಲಿಲ್ಲ. ಅವರು ಬೇರೆಯವರಲ್ಲ, ಎಲ್ಲರೂ ನಮ್ಮ ಜನಗಳೇ. ಯಾರು ಸಂಬಂಧಿಕರು? ನನಗಾ ನಿಮಗಾ? ಹೀಗೆ ಕೋಪದಿಂದ ಹೇಳಿ ಆ ಕಡೆ ಮುಖ ಮಾಡಿ ಮಲ್ಕೊಂಡ್ಲು. ರಾಮಮೂರ್ತಿ ಏನು ಮಾಡಲು ಸಾಧ್ಯವಾಗದೆ ಹೊರಗೆ ಬಂದು ನೋಡಿದಾಗ ಅವರಲ್ಲಿ ಇರಲಿಲ್ಲ. ಆದರೂ ಕೂಡ ರಾಮಮೂರ್ತಿ ಕೃಷ್ಣವೇಣಿಯನ್ನು ಏನೂ ಹೇಳಲಿಲ್ಲ. ಒಂದು ದಿನ ಬೆಳಿಗ್ಗೆ ಅವನು ಹೊಲಕ್ಕೆ ಹೋಗಬೇಕಾಗಿತ್ತು. ಆದ್ರೆ ಕೃಷ್ಣವೇಣಿ ಮಾತ್ರ ನಿದ್ರೆಯಿಂದ ಎದ್ದೇಳಲೇ ಇಲ್ಲ. ಕೃಷ್ಣ ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ಮಧ್ಯಾಹ್ನ ಊಟ ನನಗೆ ಹೊಲಕ್ಕೆ ತಗೊಂಬಾ. ಹೀಗೆ ಕೃಷ್ಣವೇಣಿಗೆ ಹೇಳಿ ಹೊಲಕ್ಕೆ ಕೆಲ್ಸಕ್ಕೆ ಹೋದ. ಅಲ್ಲಿ ಬಿಸಿಲು ಜಾಸ್ತಿ ಆಗಿತ್ತು, ಹಸಿವು ಕೂಡ ಅವನಿಗೆ ಜಾಸ್ತಿ ಇತ್ತು. ಮಧ್ಯಾಹ್ನದ ಸಮಯ ಆಯಿತು, ಹೊಟ್ಟೆ ಬೇರೆ ಹಸಿತಾ ಇದೆ, ಇನ್ನೂ ಕೃಷ್ಣವೇಣಿ ಬರಲಿಲ್ಲ. ಹಾಗೆ ಆಲೋಚನೆ ಮಾಡ್ತಿದ್ದ. ಉಳಿದವರೆಲ್ಲ ಊಟ ಮಾಡಲು ಹೋದ್ರು. ರಾಮಮೂರ್ತಿ ಮಾತ್ರ ಕೃಷ್ಣವೇಣಿ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಕೆಲಸ ಮಾಡ್ತಿದ್ದ. ಹೀಗೆ ಆ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದ. ಕೃಷ್ಣವೇಣಿ ಮನೆಯಲ್ಲಿ ಪಾಯಸ ಮಾಡಿ ತಿಂತಾ ಇದ್ಲು. ಕೃಷ್ಣ ನಿನಗೆ ಊಟ ತಾನೆ ಹೊಲಕ್ಕೆ ತಗೊಂಬರ್ಲಿಕ್ಕೆ ಹೇಳಿದ್ದು? ಹೊರಗಡೆ ಬಿಸಿಲು ಜಾಸ್ತಿ ಇತ್ತಲ್ವಾ, ಅದಕ್ಕೆ ನಾನು ಬರಲಿಲ್ಲ. ಸ್ವಲ್ಪ ದೂರ ತಾನೆ ಕೃಷ್ಣ. ಏನ್ರಿ ಸ್ವಲ್ಪ ದೂರ, ನಿಮಗೆ ಗೊತ್ತಿಲ್ವಾ ನನಗೆ ಬಿಸಿಲಲ್ಲಿ ಬಂದ್ರೆ ಆಗೋದಿಲ್ಲ. ಅದರಿಂದನೇ ನಾನು ಮನೆ ಬಿಟ್ಟು ಹೊರಗೇನೆ ಹೋಗೋದಿಲ್ಲ. ನನಗೆ ಹಸಿವಾಗುತ್ತೆ ಅಲ್ವಾ ಕೃಷ್ಣ. ಅದಕ್ಕೆ ಏನ್ ಮಾಡು ಅಂತೀರಾ? ಒಂದಿನ ತಾನೆ, ಒಂದಿನ ಊಟ ಮಾಡದಿದ್ರೆ ಏನೂ ಆಗಲ್ಲ. ಛೀ, ನನ್ನ ಕರ್ಮ ಹೋಗಿ ಹೋಗಿ ನಿಮ್ನ ಮದುವೆ ಮಾಡ್ಕೊಂಡೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಹೀಗೆ
ಕೃಷ್ಣವೇಣಿ ಗಂಡನನ್ನ ತುಂಬಾ ಅವಮಾನ ಮಾಡ್ತಿದ್ಲು. ಆದ್ರೆ ರಾಮಮೂರ್ತಿ ಮಾತ್ರ ಕೃಷ್ಣವೇಣಿನ ಏನೂ ಹೇಳ್ತಿರ್ಲಿಲ್ಲ. ಒಂದು ದಿನ ರಾಮಮೂರ್ತಿಯ ಅಕ್ಕ ಮತ್ತು ತಾಯಿ ಅವನ ಮನೆಗೆ ಬಂದ್ರು. ಇವರಿಗೆಲ್ಲ ನನ್ನಿಂದ ಕೆಲಸ ಮಾಡಿ ಹಾಕಕ್ಕೆ ಆಗದಿಲ್ಲ, ಹಾಗೆ ಹೇಳಿ ತನ್ನ ಗಂಡನಿಗೂ ಒಂದು ಮಾತು ಹೇಳದೆ ಅಲ್ಲಿಂದ ಹೊರಟು ತನ್ನ ಮನೆಗೆ ಹೋದ್ಲು. ರಾಮಮೂರ್ತಿ ತನ್ನ ಅಕ್ಕ ತಾಯಿಯನ್ನು ನೋಡಿಕೊಂಡ. ಅಮ್ಮ, ಅವರ ಅಮ್ಮನಿಗೆ ಏನೋ ಮೈಗೆ ಹುಷಾರಿಲ್ಲ ಅಂತೆ, ಅವ್ರನ್ನ ನೋಡ್ಕೊಳ್ಳಕ್ಕೆ ಯಾರೇ ಇಲ್ಲ ಅಲ್ವಾ, ಅದಕ್ಕೆ ತಾಯಿ ಮನೆಗೆ ಹೋಗಿದ್ದಾಳೆ. ಅಯ್ಯೋ ಪರವಾಗಿಲ್ಲಪ್ಪ, ಅವ್ರಿಗೂ ಯಾರಿದ್ದಾರೆ ಹೇಳು, ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಮನೆಯಲ್ಲಿ ಕೃಷ್ಣವೇಣಿ ಇದ್ರೂ ಕೂಡ ಅವಳ ತಂದೆ ತಾಯಿ ಅವಳ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ. ಅದನ್ನು ಗಮನಿಸಿದ ಕೃಷ್ಣವೇಣಿ ತನ್ನ ತಂದೆಯ ಬಳಿ ಬಂದು ತನ್ನ ತಂದೆ ಯಾಕೆ ತನ್ನ ಜೊತೆ ಮಾತಾಡ್ತಿಲ್ಲ ಅಂತ ಅರ್ಥ ಮಾಡಿಕೊಂಡು ಅವಳ ತಂದೆ ಹೊರಗಡೆ ಹೋಗುವಾಗ ಮಧ್ಯ ಬಂದು ನಿಂತು, ಅಪ್ಪ ನಿಂತ್ಕೊಳ್ಳಿ. ಏನಮ್ಮ, ನನ್ ಜೊತೆ ಏನ್ ಮಾತಾಡ್ಬೇಕು? ಯಾಕಪ್ಪ ನೀವ್ ಯಾರ್ ನನ್ ಜೊತೆ ಮಾತಾಡ್ತೇ ಇಲ್ಲ? ನೀನು ನಿನ್ನ ಗಂಡನ ಜೊತೆ ಸೇರಿ ಬಂದಿದ್ರೆ ಏನಮ್ಮ ಹೇಗಿದ್ದೀಯ ಏನ್ ತಿಂತೀಯ ಅಂತ ಕೇಳ್ತಾ ಇದ್ದೆ. ನೀನು ಬಸರಿಯಾಗಿ ಬಂದಿದ್ರೆ ನಿನಗೆ ಏನ್ ಕೊಡ್ಬೇಕೋ ಅದನ್ನು ಕೊಟ್ಟು ಉಪಚರಿಸ್ತಾ ಇದ್ದೆ. ಹಾಗಾದ್ರೆ ಗಂಡ ಸರಿಯಾಗಿ ನೋಡ್ಕೊಳ್ಳೋದಿದ್ರೆ ನನಗೆ ಯಾರಪ್ಪ ದಿಕ್ಕು? ತಾಯಿ ಮನೆ ಕಣಮ್ಮ. ತಾಯಿ ಮನೆಗೆ ಬಂದ್ರೆ ನೀವು ಮತ್ತೆ ಹೀಗೆ ಮಾಡ್ತಿದ್ದೀರಾ? ನಿನ್ನ ಗಂಡ ಕುಡುಕನಾಗಿದ್ರೆ ನಿನ್ನ ನೋಡ್ಕೋಬಹುದಾಗಿತ್ತು, ಅಥವಾ ಅವನಿಗೆ ಬೇರೆ ಚಟ ಏನಾದ್ರೂ ಇದ್ದಿದ್ರೆ ನಿನ್ನ ನಾವೇ ನೋಡ್ಕೋಬಹುದು. ಸರಿ, ನಿನ್ನ ಗಂಡ ಏನಾದ್ರೂ ಜಿಪುಣನಾಗಿದ್ರೆ ಅದನ್ನು ಕೂಡ ಸರಿಪಡಿಸಬಹುದಾಗಿತ್ತು. ಹಾಗಾದ್ರೆ ಅವ್ರ ಮೇಲೆ ತಪ್ಪಿಲ್ಲ ಅಂತ ಹೇಳ್ತೀರಾ? ಹಾ ಹೌದಮ್ಮ ಹೌದು, ಅವನ್ ಮೇಲೆ ತಪ್ಪಿದೆ. ನೀನು ಏನೇ ಹೇಳಿದ್ರು ನಿನ್ನ ಸಮಾಧಾನ ಪಡಿಸ್ಕೊಂಡಿದ್ದ ಅಲ್ವಾ, ಅದೇ ಅವನ್ ಮಾಡಿದ ತಪ್ಪು. ನೀನು ಶ್ರೀಮಂತಿ ಅಂತ ಗೊತ್ತಾದ್ರು ನಿನ್ನ ತಂದೆ ಮನೆಯಿಂದ ಹಣ ತಗೊಂಬಾ ಅಂತ ಹೇಳಲಿಲ್ಲ ನೋಡು, ಅದೇ ಅವನ್ ಮಾಡಿದ ತಪ್ಪು. ಅವರ ತಾಯಿ ಜೊತೆ ನಿನ್ನನ್ನು ಬಿಟ್ಟು ಕೊಡದೆ ಮಾತಾಡ್ದ ನೋಡು, ಅದೇ ಅವನ್ ಮಾಡಿದ ಇನ್ನೊಂದು ತಪ್ಪು. ಅದ್ಯಾಕಮ್ಮ, ನಾನು ನಿನ್ನ ಬಗ್ಗೆ ಎಷ್ಟೇ ಕೇಳಿದ್ರು ಕೂಡ ತನ್ನ ಹೆಂಡತಿಯ ಬಗ್ಗೆ ಒಂದು ಮಾತು ಕೂಡ ಹೇಳಲಿಲ್ಲ ನೋಡು, ಅದೇ ಅವನ್ ಮಾಡಿದ ಮತ್ತೊಂದು ತಪ್ಪು. ನಿನಗೆ ಒಂದು ಮಾತು ಹೇಳ, ಅವನ್ ನನಗೆ ಮಗನಾಗಿ ಹುಟ್ಟಲಿಲ್ಲ ಅಂತ ನಾನು ದುಃಖ ಪಡ್ತಿದ್ದೀನಿ, ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಆ ಮಾತನ್ನು ಕೇಳಿ ಕೃಷ್ಣವೇಣಿ ರಾಮಮೂರ್ತಿ ಮಾಡಿರುವ ಕೆಲಸವನ್ನು ಒಮ್ಮೆ ಕಣ್ಮುಂದೆ ಯೋಚನೆ ಮಾಡಿ ನೋಡಿದ್ಲು. ಮರುದಿನ ಕೃಷ್ಣವೇಣಿ ತನ್ನ ಗಂಡನನ್ನು ಅರ್ಥ ಮಾಡಿಕೊಂಡು ಏನು ಮಾತನಾಡದೆ ಗಂಡನ ಮನೆಗೆ ಹೋದ್ಲು. ಅದನ್ನು ನೋಡಿ ರಾಧಯ್ಯ ಸಂತೋಷಪಟ್ರು. ಮನೆಗೆ ಹಿಂತಿರುಗಿ ಬಂದ ಕೃಷ್ಣವೇಣಿಯನ್ನು ನೋಡಿ ರಾಮಮೂರ್ತಿ ಏನು ಮಾತನಾಡಲಿಲ್ಲ. ಈಗ ಕೃಷ್ಣವೇಣಿಯಲ್ಲಿ ಹಣದ ಅಹಂಕಾರವಿಲ್ಲ. ರಾಮಮೂರ್ತಿಯನ್ನು ಅರ್ಥ ಮಾಡಿಕೊಂಡು ಇಬ್ಬರು ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು. ಯಾವ ತಂದೆ ತಾಯಿ ಕೂಡ ತನ್ನ ಮಗಳಿಗೆ ಬುದ್ಧಿ ಹೇಳಿದ್ರೆ ಯಾವ ಕುಟುಂಬ ಕೂಡ ಒಡೆದು ಹೋಗುವುದಿಲ್ಲ. ಕೇಶವಪುರ ಎನ್ನುವ ಗ್ರಾಮದಲ್ಲಿ ಸುಬ್ಬಯ್ಯ ಮತ್ತು ಪಾರ್ವತಿ ಎನ್ನುವ ದಂಪತಿ ಇದ್ರು. ಅವರಿಬ್ಬರು ಒಬ್ಬರಿಗೊಬ್ಬರು ತುಂಬಾನೇ ಜಿಪುಣರಾಗಿದ್ರು. ಅವರ ಮನೆಯಿಂದ ಗಾಳಿಯನ್ನು ಕೂಡ ಹೊರಗಡೆ ಬಿಡೋದಿಲ್ಲ ಅಂತ ಆ ಊರಿನ ಜನರು ಅವರ ಬಗ್ಗೆ ಕತೆ ಕತೆಯಾಗಿ ಹೇಳ್ತಾ ಇರ್ತಾರೆ. ಒಂದು ದಿನ ಸುಬ್ಬಯ್ಯ ಬೆಳಿಗ್ಗೆ ಬೇಗನೆ ಎದ್ದು ಹೊರಗಡೆ ಬರುವಾಗ ಅಲ್ಲಿ ಒಂದು ಹಸು ಅವನ ಮನೆ ಮುಂದೆ ಇರುವ ನೀರನ್ನು ಕುಡಿತಾ ಇತ್ತು. ಅದನ್ನು ನೋಡಿ ಸುಬ್ಬಯ್ಯ ಸಂತೋಷಪಟ್ಟ. ಆಹಾ, ಇವತ್ತು ಮನೆಗೆ ಹಾಲು ಉಚಿತವಾಗಿ ಬರ್ತಾ ಇದೆ, ಹೇಗಾದ್ರೂ ಮಾಡಿ ಈ ಹಸುನ ಇಲ್ಲೇ ಕಟ್ಟಿ ಹಾಕ್ಬೇಕು. ಹೀಗೆ ಆಲೋಚನೆ ಮಾಡಿ ಅಲ್ಲೇ ಮನೆ ಹತ್ರ ಒಡೆದೋಗಿರುವ ಮಡಿಕೆನ ಎದುರಲ್ಲೇ ಹಾಕಿ ಮನೆಯೊಳಗೆ ನಿದ್ರೆ ಮಾಡ್ತಿರುವ ತನ್ನ ಹೆಂಡತಿಯಾದ ಪಾರ್ವತಿಯನ್ನು ಎಬ್ಬಿಸಲು ಹೋದ. ಪಾರ್ವತಿ ಬೇಗ ಎದ್ದೇಳು, ಹಾಗೆ ಹೇಳಿ ಗಂಡ ಹೆಂಡತಿ ಇಬ್ರು ಸೇರಿ ಆ ಹಸುನ ಒಂದು ಕಡೆ ಕಟ್ಟಾಕಿದ್ರು. ಪಾರ್ವತಿ, ಈ ದಿನ ನಾವು ಎರಡೊತ್ತು ಹಾಲ್ ಟೀ ಕುಡಿಬೋದು, ಅದ್ ಮಾತ್ರ ಅಲ್ಲದೆ ಪಾಲ್ಕೋವ ಕೂಡ ಸ್ವಲ್ಪ ಮಾಡು. ಹೀಗೆ ಸುಬ್ಬಯ್ಯ ಅವನ ಕೋರಿಕೆಯನ್ನು ಹೇಳ್ತಾ ಇದ್ದ. ಆಗ ಪಾರ್ವತಿ, ಏನ್ರಿ ನೀವು ಮಾತಾಡೋದು, ಎಲ್ಲ ಹಾಲ್ನ ನಾವೇ ತಗೊಂಡ್ರೆ ಹೇಗೆ ರೀ? ಸ್ವಲ್ಪ ಹಾಲಲ್ಲಿ ಟೀ ಮಾಡೋಣ, ಇನ್ನ ಸ್ವಲ್ಪ ಹಾಲಲ್ಲಿ ನೀರಾಕಿ ಅದನ್ನ ಮಾರ್ಬಿಡೋಣ, ಆವಾಗ ನಮ್ಗೆ ಹಣ ಬರುತ್ತೆ ಅಲ್ವಾ, ಆ ಹಣನ ನಾವಿಟ್ಕೊಳ್ಳೋಣ. ಹೀಗೆ ಮಾತಾಡ್ಕೊಂಡೆ ಆ ಹಸುವಿನ ಮಾಲೀಕನಾದ ಗಿರಿ ಬರುವ ತನಕ ಇಬ್ರು ಮಾತಾಡ್ಕೊಂಡೇ ಇದ್ರು. ಸ್ವಲ್ಪ ಸಮಯದಲ್ಲೇ ಹಸುವಿನ ಮಾಲೀಕನಾದ ಗಿರಿ ಅವನ ಹಸುವನ್ನು ಹುಡ್ಕೊಂಡು ಬಂದ. ಸುಬ್ಬಯ್ಯನ ಮನೆ ಮುಂದೆ ಇರುವ ಹಸುವನ್ನು ನೋಡಿ ತನ್ನ ಮನಸ್ಸಿನಲ್ಲಿ, ಅಯ್ಯೋ ಈ ಹಸು ಹೋಗಿ ಹೋಗಿ ಈ ಪಿಸ್ನಾರಿ ಮನೆಗೆ ಹೋಗಿ ಸಿಕ್ಕಾಕೊಳ್ಬೇಕಾ, ಇವಾಗ ಇವನು ಏನ್ ಹೇಳ್ತಾನೋ, ಹೀಗೆ ಹೆದರ್ಕೊಂಡೆ ಸುಬ್ಬಯ್ಯನ ಮನೆಗೆ ಹೋದ. ಅವನನ್ನು ನೋಡಿ ಸುಬ್ಬಯ್ಯ ಏನು ನಡೆಯದ ಹಾಗೆ, ಪಾರ್ವತಿ ಈ ಹಸು ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಮಾಡಿದ ಕೆಲ್ಸಕ್ಕೆ ಇದನ್ನ ಕೊಂದಾಕ್ಬೇಕು ಅನ್ಸ್ತು, ಆದ್ರೆ ಏನ್ ಮಾಡೋದು, ಬಾಯಿಲ್ಲದ ಜೀವಿ ಅಲ್ವಾ. ಇರ್ಲಿ ಇರ್ಲಿ, ಇವನ ಯಜಮಾನ ಬರ್ಲಿ, ಆಮೇಲೆ ಮಾತಾಡ್ತೀನಿ. ಚಿನ್ನದಂತಹ ಮಡಿಕೆನ ಒಡ್ದಾಗ್ತಲ್ವಾ ಇದು. ಹೀಗೆ ಬೇಕು ಬೇಕು ಅಂತ ಜೋರ್ ಜೋರಾಗಿ ಮಾತಾಡ್ತಿದ್ದ ಸುಬ್ಬಯ್ಯ. ಅದನ್ನು ಕೇಳಿಸಿಕೊಂಡ ಗಿರಿ, ಸುಬ್ಬಯ್ಯನವರೇ ಸುಬ್ಬಯ್ಯನವರೇ ಹೀಗೆ ವಿನಯದಿಂದ ಕರೆದ. ಸುಬ್ಬಯ್ಯ ಅವನಿಗೆ ಏನು ತಿಳಿಯದ ಹಾಗೆ ನಾಟಕ ಮಾಡಿ, ಬಾಪ ಗಿರಿ ಏನು ಇಲ್ಲಿ ತನಕ ಬಂದಿದೀಯಾ,
ಹಾಗೆ ಅಂತ ಕೇಳ್ದ. ಆಗ ಗಿರಿ ತಡವಡಿಸುತ್ತಾ, ಅದು ಸುಬ್ಬಯ್ಯ, ನಿನ್ನೆ ರಾತ್ರಿ ನನ್ನ ಹಸು ಹಗ್ಗ ಕಟ್ ಮಾಡಿಕೊಂಡು ಬಂದ್ಬಿಟ್ಟಿದೆ. ಅದು ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಬಂದೆ, ನಿಮ್ಮನೆ ಎಲ್ಲಿದೆ ಅಂತ ಗೊತ್ತಾಯ್ತು, ಅದಕ್ಕೇನೆ ಬಂದೆ. ಆಗ ಸುಬ್ಬಯ್ಯ ಮನಸ್ಸಲ್ಲಿ ಸಂತೋಷ ಪಟ್ಕೊಂಡು, ಈ ಹಸು ನಿಂದೇನಾಗಿರಿ, ನಿನ್ನೆ ರಾತ್ರಿ ಎಷ್ಟೊಂದು ಕೆಲಸ ಮಾಡಿಬಿಡ್ತು ಗೊತ್ತಾ? ಸುಬ್ಬಯ್ಯನವರೇ, ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಕ್ಷಮೆ ಕೇಳಿದ್ರೆ ಅದು ಮಾಡಿರುವ ನಷ್ಟ ತಿರುಗಿ ಬರುತ್ತಾ ಏನು? ಅದಕ್ಕೇನೆ ನಾನು ಹೇಳ್ತಾ ಇದ್ದೀನಿ, ಈ ಹಸುನ ನಮಗೇನೆ ಕೊಟ್ಬಿಟ್ಟು ಹೋಗ್ಬಿಡು ನೀನು, ಹಾಗೆ ಅಂತ ಹೇಳ್ದ. ಮಾತು ಕೇಳಿ ಗಿರಿಯ ಎದೆನೆ ಬಡಿದಂತಾಯಿತು. ಅದೇನು ಸುಬ್ಬಯ್ಯನವರೇ, ಒಂದು ಮಡಿಕೆಗೆ ಹಸುನನೇ ತಗೊಳ್ತೀರಾ? ಅದು ಸಾಧಾರಣವಾದ ಮಡಿಕೆ ಅಲ್ಲ ಗಿರಿ, ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರೋದು. ನಿನ್ನ ಆಸ್ತಿನ ಮಾರಿದ್ರೂ ಅದಕ್ಕೆ ಈಡಾಗಲ್ಲ. ಹೀಗೆ ಇಲ್ಲದ ಸಲ್ಲದ ಮಾತನ್ನು ಹೇಳ್ತಾ ಇದ್ದ. ಆವಾಗ ಗಿರಿಗೆ ಅರ್ಥ ಆಯ್ತು, ಇವನು ಬೇಕು ಅಂತಾನೆ ಹೀಗೆ ಮಾತಾಡ್ತಿದ್ದಾನೆ ಅಂತ. ಅಯ್ಯ ಸುಬ್ಬಯ್ಯ, ನನಗೆ ಜೀವನಾಧಾರವಾಗಿರೋದು ಇದು ಒಂದೇ. ಈ ಹಸು ಕೊಡುವ ಹಾಲನ್ನು ಮಾರಿನೇ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಊಟ ಮಾಡೋದು. ಸ್ವಲ್ಪ ಕರುಣೆ ತೋರಿಸಿ ಹೇಳಿ. ಹಾಗೆ ಹೇಳಿದಾಗ ಗಿರಿ ತನ್ನ ದಾರಿಗೆ ಬಂದ ಅಂತ ಸುಬ್ಬಯ್ಯ ಆಲೋಚನೆ ಮಾಡಿ, ಗಿರಿ, ಇದು ನಮ್ಮ ಮಡಿಕೆನ ಹೊಡೆದಾಕಿರೋದ್ರಿಂದ ಇವತ್ತಿನ ಹಾಲು ನಮಗೆ ಕೊಟ್ಬಿಡ್ಬೇಕು. ಆ ನಂತರ ಪ್ರತಿದಿನ ನಮಗೆ ಫ್ರೀಯಾಗಿ ಹಾಲು ಕೊಡಬೇಕು. ಹೀಗೆ ತನ್ನ ಷರತ್ತನ್ನು ಹೇಳಿದ. ಹೀಗೆ ಸುಬ್ಬಯ್ಯ ಹೇಳಿದ ಮಾತನ್ನು ಕೇಳಿ ಗಿರಿ ಕೂಡ ಆ ಷರತ್ತಿಗೆ ಒಪ್ಪಿಕೊಂಡು ಪ್ರತಿದಿನ ಫ್ರೀಯಾಗಿ ಹಾಲನ್ನು ಕೊಡ್ತಿದ್ದ. ಹೀಗೆ ಈ ಜಿಪುಣ ಗಂಡ ಹೆಂಡತಿ ಇಬ್ರು ಅವರ ಜಿಪುಣತನದಿಂದ ಆ ಊರಿನ ಜನರಿಗೆ ತುಂಬಾನೇ ಹಿಂಸೆ ಕೊಡ್ತಿದ್ರು. ಈ ಜಿಪುಣ ಗಂಡ ಹೆಂಡತಿ ಇಬ್ರು ಆ ಊರಲ್ಲಿ ಯಾರ ಮನೆಯಲ್ಲಿ ಸಣ್ಣ ಫಂಕ್ಷನ್ ಆದ್ರೂ ಕೂಡ ಎರಡು ದಿನಕ್ಕೆ ಮುಂಚಿತವಾಗಿ ಅವರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅವರ ಮನೆಯಲ್ಲಿ ಅಡಿಗೆನೆ ಮಾಡದೆ ಫಂಕ್ಷನ್ ಮನೆಯಲ್ಲೇ ಕೂತು ತಿಂದು ಬರ್ತಿದ್ರು. ಏನ್ರಿ ಈ ಮಧ್ಯೆ ಯಾರ ಮನೆಯಲ್ಲೇ ಕೂಡ ಫಂಕ್ಷನೇ ಮಾಡ್ತಾ ಇಲ್ಲ, ನಮ್ನ ಕೂಡ ಯಾರು ಕರಿತಾನೆ ಇಲ್ವಲ್ಲರಿ? ಹಾಗೆ ಪಾರ್ವತಿ ಕೇಳಿದಾಗ ಸುಬ್ಬಯ್ಯ, ನಾನ್ ಕೂಡ ಅದನ್ನೇ ಆಲೋಚನೆ ಮಾಡ್ತಿದ್ದೀನಿ ಪಾರ್ವತಿ, ನಿಜವಾಗ್ಲೂ ಊರಲ್ಲಿ ಫಂಕ್ಷನೇ ನಡೀತಾ ಇಲ್ವಾ ಅಥವಾ ನಮ್ನ ಯಾರೂ ಕರಿತಾನೆ ಇಲ್ವಾ? ಹೀಗೆ ಆಲೋಚನೆ ಮಾಡ್ತಿದ್ರು. ಅದೇ ದಿನ ಪಾರ್ವತಿ ಮನೆಯಿಂದ ಹೊರಗೆ ಬಂದಾಗ ರಾಧಮ್ಮ ಯಶೋಧನ ಬಳಿ ಈ ರೀತಿ ಮಾತಾಡ್ತಾ ಇದ್ರು. ಆ ಮಾತನ್ನು, ಅಮ್ಮ ಪದ್ಮ, ನಾಳೆ ನನ್ನ ಮನೆಯಲ್ಲಿ ಫಂಕ್ಷನ್ ಇದೆ, ನೀನು ತಪ್ಪದೆ ಬರಲೇಬೇಕು. ಆದ್ರೆ ಈ ವಿಷಯನ ಆ ಪಾರ್ವತಿ ಮತ್ತು ಸುಬ್ಬಯ್ಯನಿಗೆ ಮಾತ್ರ ಗೊತ್ತಾಗದ ರೀತಿ ನೋಡ್ಕೋಬೇಕು. ಆಮೇಲೆ ಫಂಕ್ಷನ್ ಇದೆ ಅಂತ ಮನೇಲಿ ಅಡಿಗೆ ಮಾಡದೆ ನಮ್ಮನೆಯಲ್ಲೇ ಬಂದು ಕೂತ್ಕೊಂಡ್ಬಿಡ್ತಾರೆ. ಅಯ್ಯೋ ಅಕ್ಕ, ಈ ವಿಷಯನ ನೀವು ನನಗೆ ಹೇಳ್ಬೇಕಾ? ನಾವು ನೀವು ಎಲ್ಲರೂ ಸೇರಿ ತಾನೇ ಈ ತೀರ್ಮಾನನ ತಗೊಂಡಿರೋದು? ಹೀಗೆ ಮಾತಾಡ್ಕೊಂಡಿದ್ರು. ಹೀಗೆ ಈ ಮಾತನ್ನು ಕೇಳಿಸಿಕೊಂಡ ಪಾರ್ವತಿ ವೇಗ ವೇಗವಾಗಿ ಮನೆಗೆ ಹೋಗಿ ಸುಬ್ಬಯ್ಯನ ಜೊತೆ ವಿಷಯ ಹೇಳಿದ್ಲು. ಸುಬ್ಬಯ್ಯನಿಗೆ ಕೋಪ ಬಂತು. ಆಗ ಸುಬ್ಬಯ್ಯ ಕೋಪದಿಂದ, ಚೀಚಿ, ಈ ಊರಲ್ಲಿರುವ ಜನರು ನಮ್ನ ಏನು ಅಂತ ತಿಳ್ಕೊಂಡಿದ್ದಾರೆ ಹಾಗೆ ಅಂತ ಹೇಳಿದಾಗ ಪಾರ್ವತಿ, ಏನ್ರಿ ಇದಕ್ಕೆಲ್ಲ ಕೋಪ ಮಾಡಿಕೊಂಡು ಆ ಫಂಕ್ಷನಿಗೆ ಹೋಗೋದು ಬೇಡ ಅಂತ ಹೇಳ್ಬಿಡ್ತೀರಾ? ಚೇ, ನಾನು ಯಾಕೆ ಹಾಗೆ ಹೇಳ್ತೀನಿ, ನಾಳೆ ಫಂಕ್ಷನ್ ಅಂದ್ರೆ ನಾವ್ಯಾಕೆ ಇವಾಗ್ಲೇ ಹೋಗ್ಬಾರ್ದು, ನಡಿ ಹೋಗೋಣ. ಹೀಗೆ ಆವಾಗಿಂದ ಆವಾಗೆ ಗಂಡ ಹೆಂಡತಿ ಇಬ್ರು ರಾಧಮ್ಮನ ಮನೆಗೆ ಹೋದ್ರು. ರಾಧಮ್ಮ ಅವರನ್ನು ನೋಡಿ ಆಶ್ಚರ್ಯಪಟ್ರು. ಏನ್ ರಾಧಮ್ಮ ಹಾಗೆ ನೋಡ್ತಾ ಇದ್ದೀರಾ? ನಾಳೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆಯಂತೆ, ಮತ್ತೆ ಎಷ್ಟು ಕೆಲಸ ಇರುತ್ತೆ? ರಾಧಮ್ಮ ಅವರನ್ನು ಮನೆಯೊಳಗೆ ಕರೆಯಕ್ಕೆ ಮುಂಚೆನೆ ಇಬ್ಬರು ಹೊರಟು ಮನೆಯೊಳಗೆ ಹೋದ್ರು. ನಾಳೆ ಫಂಕ್ಷನ್ ಅಂದ್ರೆ ನನಗೆ ಕೈಕಾಲೇ ಬರ್ತಾ ಇಲ್ಲ. ನಾಳೆ ಸಂಬಂಧಿಕರೆಲ್ಲ ಬರ್ತಾರೆ, ಎಲ್ಲರನ್ನ ಕರೆದಿದ್ದೀರಾ ತಾನೆ? ಹಾಗೆ ಅಂತ ಅವಳ ಮನೆಯ ಫಂಕ್ಷನ್ ಹಾಗೆ ಮಾತಾಡ್ತಿದ್ಲು. ಸಂಬಂಧಿಕರೆಲ್ಲ ಬರ್ತಾರೆ ಅಲ್ವಾ, ಅವರಿಗೆ ತಿಂಡಿಗಳನ್ನೆಲ್ಲ ಮಾಡ್ಬೇಕು. ಹಾಗೆ ಹೇಳಿ ರಾಧಮ್ಮನ ಕೈಯಲ್ಲಿ ತಿಂಡಿಗಳನ್ನು ಮಾಡಿಸಿದ್ಲು. ಆದ್ರೆ ಪಾರ್ವತಿ ಮಾತ್ರ ಸಣ್ಣ ಸಹಾಯವನ್ನು ಕೂಡ ಮಾಡಲಿಲ್ಲ. ಹೀಗೆ ಅವರ ಮನೆಗೆ ಫಂಕ್ಷನಿಗೆ ಬೇಕಾದಷ್ಟು ತಿಂಡಿಗಳನ್ನು ಮಾಡಿಸಿದ್ದಲ್ಲದೆ ಅವಳ ಮನೆಗೂ ಕೂಡ ಸೇರಿಸಿ ಮಾಡಿಸ್ಕೊಂಡ್ಲು. ಹೀಗೆ ಎರಡು ದಿನಗಳ ಕಾಲ ಆ ಜಿಪುಣ ದಂಪತಿಗಳು ರಾಧಮ್ಮನ ಮನೆಯಲ್ಲೇ ಇದ್ದೋಗ್ಬಿಟ್ರು. ರಾಧಮ್ಮ, ಇಷ್ಟೊಂದು ತಿಂಡಿಗಳು ನಿಮ್ಮ ಮನೆಯಲ್ಲಿದ್ರೆ ಅದು ವೇಸ್ಟ್ ಆಗುತ್ತೆ ಅಲ್ವಾ? ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡೋಗ್ತೀನಿ. ಹಾಗೆ ಹೇಳಿ ಅದರಲ್ಲಿ ಅರ್ಧ ಭಾಗದಷ್ಟು ತನಗೇ ತೆಗೆದುಕೊಂಡು ಬಂದ್ಲು. ಅದನ್ನು ನೋಡಿದ ರಾಧಮ್ಮ, ಇವರಿಗೆ ಮಾನ ಮರೆಯದಿಲ್ವಾ, ಕರೆಯದೆ ಬಂದು ನನ್ನ ಮನೆಯೆಲ್ಲ ನಾಶ ಮಾಡಿ ಹೋಗ್ತಾ ಇದ್ದಾಳೆ. ಹೀಗೆ ಆಲೋಚನೆ ಮಾಡ್ತಾನೆ ಇದ್ರು. ಹೀಗೆ ಊರಿನ ಜನರಿಗೆ ಹಿಂಸೆ ಕೊಡ್ತಾ ಇರುವಾಗ ಸ್ವಲ್ಪ ದಿನದಲ್ಲೇ ಪಾರ್ವತಿಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಅದನ್ನು ತಿಳಿದುಕೊಂಡ ಊರಿನವರು, ಪದ್ಮಾ ನಿನ್ಗೆ ವಿಷಯ ಗೊತ್ತಾಯ್ತಾ, ಆ ಜಿಪುಣ ದಂಪತಿಗೆ ಮಗು ಹುಟ್ಟಿದೆಯಂತೆ,
ನಮ್ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ಗಂಡ ಹೆಂಡತಿ ಇಬ್ರು ಒಂದು ವಾರ ಎರಡು ದಿನಕ್ಕೆ ಮುಂಚೆನೆ ಬರ್ತಾರಲ್ವಾ, ನಾವು ಹೋಗಿ ಒಂದು ವಾರ ಕೂತು ಅವರಿಗೆ ರಂಪ ಮಾಡಬೇಕು. ಹೀಗೆ ರಾಧಮ್ಮ ಮಾತ್ರ ಅಲ್ಲದೆ ಆ ಊರಿನವರು ಕೂಡ ಸೇರಿ ಇದೇ ರೀತಿ ತೀರ್ಮಾನವನ್ನು ಮಾಡಿದ್ರು. ಅದು ಮಾತ್ರ ಅಲ್ಲದೆ ಊರಿನವರೆಲ್ಲ ಫಂಕ್ಷನ್ ಯಾವಾಗ ಮಾಡ್ತೀರಾ ಅಂತ ದಂಪತಿಯರನ್ನು ಕೇಳ್ತಾ ಇದ್ದಂಗೆ ಅವರು ಕೂಡ ಫಂಕ್ಷನ್ ಅನ್ನು ಮಾಡೋಣ ಅಂತ ತೀರ್ಮಾನಕ್ಕೆ ಬಂದ್ರು. ಸುಬ್ಬಯ್ಯ ನನ್ನ ಬಳಿಯಿಂದ ಪ್ರತಿದಿನ ಹಾಲನ್ನ ತಗೊಳ್ತಾನೆ. ಇವತ್ತು ಅವನ ಮನೆಯಿಂದ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಕೊಂಡು ಬರಬೇಕು. ಹೀಗೆ ಆಲೋಚನೆ ಮಾಡಿ ಎಲ್ಲರೂ ಕೂಡ ಫಂಕ್ಷನಿಗೆ ಹೋಗ್ತಾ ಇರುವಾಗ ಗಂಡ ಹೆಂಡತಿ ಇಬ್ರು ಬಾಗಿಲಲ್ಲೇ ನಿಂತಿದ್ರು. ನಮ್ಮ ಮನೆಯ ಶಾಸ್ತ್ರದ ಪ್ರಕಾರ ಮಗು ಹುಟ್ಟಿದಾಗ ಬರೀ ಕೈಯಲ್ಲಿ ಹೋಗ್ಬಾರ್ದು, ಕಾಣಿಕೆಯನ್ನು ಕೊಟ್ಟೇ ಹೋಗ್ಬೇಕು. ಹಾಗೆ ಹೇಳಿದಾಗ ಊರಿನ ಜನರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಾಣಿಕೆಯನ್ನು ಕೊಟ್ಟು ಒಳಗೆ ಹೋದ್ರು. ಬಂದವರಿಗೆ ಬೆಲ್ಲದ ಪಾನಕವನ್ನು ಕೊಟ್ಟು, ನಮ್ಮ ಮಗುವನ್ನು ನೋಡಲು ಊರಿನ ಜನರೆಲ್ಲ ಬಂದಿರೋದು ನನಗೆ ತುಂಬಾನೇ ಸಂತೋಷವಾಗಿದೆ. ನಮ್ಮ ಮನೆಯ ಶಾಸ್ತ್ರದ ಪ್ರಕಾರ ಫಂಕ್ಷನ್ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿಯ ಆಹಾರ ಪದಾರ್ಥವನ್ನು ಮಾಡಬಾರ್ದು, ಅದಕ್ಕೇನೆ ಬೆಲ್ಲದ ಪಾನಕ ಮಾಡಿರೋದು, ಇದನ್ನ ಕುಡಿದು ಎಲ್ಲರೂ ಹೊರಡಿ. ಹೀಗೆ ಸುಬ್ಬಯ್ಯ ಹೇಳಿದಾಗ ಬಂದವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಪಾನಕ ಕುಡಿದು ಅಲ್ಲಿಂದ ಹೊರಟ್ರು. ಆಹಾ, ನಾವು ಮಾಡಿದ ಪ್ಲಾನ್ ಇಂದ ನಮಗೆ ಎಷ್ಟು ಹಣ ಬಂತು ರೀ, ಇಲ್ಲಾಂದ್ರೆ ಎಲ್ರೂ ನಮ್ ಕೈಯಿಂದ ಖರ್ಚು ಮಾಡಿಸ್ತಾ ಇದ್ರು. ಹೀಗೆ ಗಂಡ ಹೆಂಡತಿ ಇಬ್ರು ತುಂಬಾನೇ ಸಂತೋಷಪಟ್ರು.